ಹಾಯ್ ಫ್ರೆಂಡ್ಸ್, ಭೂಮಿ ಮೇಲಿರುವ ಜನರೆಲ್ಲರೂ ಒಂದೇ ಸಮಯಕ್ಕೆ ಜಂಪ್ ಮಾಡಿದ್ರೆ ಏನಾಗುತ್ತೆ? ಬಿಕ್ಕಳಿಕೆ ಯಾಕೆ ಬರುತ್ತೆ? ನಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡಿಕೊಳ್ಳಬಹುದಾ? BGMI PUBG ನಂತಹ ಗೇಮ್ಸ್ ಆಡುವುದು ಗುಡ್ ಆರ್ ಬ್ಯಾಡ್? ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರಾ? ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ನಂಬರ್ 1, ನಮಗೆ ಬಿಕ್ಕಳಿಕೆ ಯಾಕೆ ಬರುತ್ತೆ? ಬಿಕ್ಕಳಿಕೆ ಬರುವಾಗ ನಮ್ಮನ್ನ ಯಾರಾದರೂ ನೆನಪಿಸಿಕೊಳ್ಳತಾ ಇದ್ದಾರಾ? ಮೊದಲು ಬಿಕ್ಕಳಿಕೆ ಯಾಕೆ ಬರುತ್ತೆ ನೋಡೋಣ. ಶ್ವಾಸ ತೆಗೆದುಕೊಳ್ಳುವುದಕ್ಕೆ, ಶ್ವಾಸ ಬಿಡೋದಕ್ಕೆ ಲಂಗ್ಸ್ ಕಾರಣವೆಂದು ನಮ್ಮೆಲ್ಲರಿಗೂ ಗೊತ್ತು. ಬಟ್ ಆದ್ರೆ ನಮ್ಮ ಶ್ವಾಸಕ್ರಿಯೆಯಲ್ಲಿ ನಮಗೆ ಗೊತ್ತಿಲ್ಲದ ಒಬ್ಬ ಸೆಕೆಂಡ್ ಹೀರೋ ಇದ್ದಾನೆ. ಅವನೇ ಡಯಾಫ್ರಮ್. ಈ ಡಯಾಫ್ರಮ್ ಶ್ವಾಸಕೋಶ ಮತ್ತು ಜೀರ್ಣಾಂಗ ವ್ಯೂಹದ ಮಧ್ಯದಲ್ಲಿ ಇರುತ್ತೆ. ಈ ಡಯಾಫ್ರಮ್ ಮೇಲೆ ಕೆಳಗೆ ಹೋಗುತ್ತಾ ಶ್ವಾಸಕೋಶದಲ್ಲಿ ಗಾಳಿಯನ್ನ ತುಂಬಲು ಮತ್ತು ಗಾಳಿಯನ್ನ ಹೊರಕಳುಹಿಸಲು ಸಹಾಯವಾಗುತ್ತೆ. ಆದ್ರೆ ನಾವು ಏನನ್ನಾದರೂ ಫಾಸ್ಟ್ ಆಗಿ ತಿಂದ್ರೆ ಅಥವಾ ಹೆಚ್ಚಾಗಿ ತಿಂದ್ರೆ ನಮ್ಮ ಜೀರ್ಣಾಂಗ ವ್ಯೂಹ ದೊಡ್ಡದಾಗಿ ಆ ಡಯಾಫ್ರಮ್ ನ ಕದಲದಂತೆ ತಡೆಯುತ್ತೆ. ಈ ರೀತಿ ತಡೆದಾಗ ಈಜಿ ಮೂವ್ಮೆಂಟ್ ಆಗದೆ ಸಡನ್ ಜರ್ಕ್ಸ್ ಕೊಡುತ್ತೆ. ಈ ಸಡನ್ ಜರ್ಕ್ಸ್ ಬಂದಾಗ ನಮಗೆ ಬಿಕ್ಕಳಿಕೆ ಬರುತ್ತೆ. ಆದ್ರೆ ಈ ಸಡನ್ ಜರ್ಕ್ಸ್ ನಿಂದ ಗಾಳಿ ಹೈ ಸ್ಪೀಡ್ ನಲ್ಲಿ ಹೊರಗೆ ಬಂದಾಗ ನಮ್ಮ ಗಂಟಲಲ್ಲಿರುವ ಮಸಲ್ಸ್ ಎಫೆಕ್ಟ್ ಆಗದಂತೆ ಸೇಫ್ಟಿಗೋಸ್ಕರ ನಮ್ಮ ವೋಕಲ್ ಕಾರ್ಡ್ಸ್ ಹತ್ತಿರ ಇರುವ ಗ್ಲಾಟೀಸ್ ಮುಚ್ಚಿಕೊಳ್ಳುತ್ತವೆ. ಅದಕ್ಕೆ ಬಿಕ್ಕಳಿಕೆ ಬಂದಾಗ ಆ ಇಕ್ ಇಕ್ ಅನ್ನೋ ಸೌಂಡ್ ಬರುತ್ತೆ. ಬಿಕ್ಕಳಿಕೆ ಬರೋದಕ್ಕೆ ಮತ್ತು ನಮ್ಮನ್ನ ಯಾರಾದರೂ ನೆನಪಿಸಿಕೊಳ್ಳುವುದಕ್ಕೆ ಸಂಬಂಧನೇ ಇಲ್ಲ. ಅದು ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ. ನಂಬರ್ 2, ನಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡಿಕೊಳ್ಳಬಹುದಾ? ಸ್ಕಿನ್ಗೆ ಕಲರ್ ಬರೋದಕ್ಕೆ ಮುಖ್ಯವಾದ ಕಾರಣ ಮೆಲನೈನ್. ಈ ಮೆಲನೈನ್ ಸ್ಕಿನ್ ನಲ್ಲಿ ಎಷ್ಟು ಹೆಚ್ಚಾಗಿದ್ರೆ ನಮ್ಮ ಸ್ಕಿನ್ ಅಷ್ಟು ಕಪ್ಪು ಬಣ್ಣದಲ್ಲಿ ಇರುತ್ತೆ. ಸೂರ್ಯನಿಂದ ಬರುವ ಯುವಿ ರೇಸ್ ನಮ್ಮ ಸ್ಕಿನ್ ನಲ್ಲಿರುವ ಮೆಲನೋಸೈಟ್ಸ್ ಜೊತೆಗೆ ರಿಯಾಕ್ಟ್ ಆಗಿ ಮೆಲನೈನ್ ನ ಬಿಡುಗಡೆ ಮಾಡ್ತವೆ. ಅದಕ್ಕೆ ನಾವು ಬಿಸಿಲಿನಲ್ಲಿ ಹೆಚ್ಚಾಗಿ ಸುತ್ತಾಡಿದ್ರೆ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ. ಆದ್ರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗದ ನಮ್ಮ ಬಾಡಿನಲ್ಲಿರುವ ಪಾರ್ಟ್ಸ್ ಅಂದ್ರೆ ತೊಡೆಗಳು ಮತ್ತು ಹೊಟ್ಟೆಯ ಮೇಲಿರುವ ಕಲರೇ ನಮ್ಮ ಒರಿಜಿನಲ್ ಬಣ್ಣ. ಈ ಬಣ್ಣವನ್ನು ದಾಟಿ ನಮ್ಮ ಸ್ಕಿನ್ನ ಇನ್ನೂ ಬೆಳ್ಳಗೆ ಮಾಡುವುದು ತುಂಬಾ ಕಷ್ಟ. ಈ ಕಲರ್ನ ಮೇಂಟೈನ್ ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಶಿವಾಜಿ ಫಿಲ್ಮ್ಸ್ ನಲ್ಲಿ ರಜನಿಕಾಂತ್ ಮಾಡಿದ ಹಾಗೆ ಏನು ಮಾಡಬೇಡಿ. ಹೊರಗೆ ಹೋದಾಗ ಜಸ್ಟ್ ಸನ್ಸ್ಕ್ರೀನ್ ಹಚ್ಚಿ ಸ್ಕಿನ್ ಟ್ಯಾನ್ ಆಗದಂತೆ ನೋಡಿಕೊಂಡ್ರೆ ಸಾಕು. ನಂಬರ್ 3, ನಾವು ರಿಚಾರ್ಜ್ ಮಾಡಿಸುವಾಗ 28 ಡೇಸ್ 56 ಡೇಸ್ ವ್ಯಾಲಿಡಿಟಿ ಯಾಕಿರುತ್ತೆ? ಇದು ಟೆಲಿಕಾಂ ಕಂಪನಿ ಮಾಡುವ ಅತಿ ದೊಡ್ಡ ಮೋಸ. ಈಗ ನಾವು ಮಾಡಿಸೋ ರಿಚಾರ್ಜ್ಗೆ 28 ದಿನ, 56 ದಿನ, 84 ದಿನ ವ್ಯಾಲಿಡಿಟಿ ಕೊಡ್ತಾರೆ. ಇದರಿಂದ ಸರಾಸರಿ ತಿಂಗಳಿಗೆ 30 ದಿನಗಳು ಅನ್ಕೊಂಡ್ರು, ಒಂದ್ ವೇಳೆ ನಾವು 28 ಡೇಸ್ ವ್ಯಾಲಿಡಿಟಿ ಇರೋ ರಿಚಾರ್ಜ್ ಮಾಡಿಸಿಕೊಂಡ್ರೆ ತಿಂಗಳಿಗೆ 2 ದಿನ ಕಡಿಮೆ ಆಗುತ್ತೆ. ಅಂದ್ರೆ 2x12 months ಅಂದ್ರೆ ಮತ್ತೆ 24 ಡೇಸ್. ನಮ್ಮ ಜೊತೆ ಇನ್ನೊಂದು ರಿಚಾರ್ಜ್ ಮಾಡಿಸಿಕೊಳ್ಳುವಂತೆ ಮಾಡಲು ಟೆಲಿಕಾಂ ಕಂಪನಿ ಹಾಕಿದ ಪ್ಲಾನ್ ಇದು. ಅಂದ್ರೆ ನಮ್ಮ ಜೊತೆ ವರ್ಷಕ್ಕೆ 12 ರಿಚಾರ್ಜ್ ಮಾಡಿಸಿಕೊಳ್ಳುವುದನ್ನ 13 ರಿಚಾರ್ಜ್ ಮಾಡಿಸಿಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ನಂಬರ್ 4, ವಿಡಿಯೋ ಗೇಮ್ಸ್ ಆಡುವುದು ಗುಡ್ ಆರ್ ಬ್ಯಾಡ್? ಕೆಲವು ರಿಸರ್ಚ್ ಪ್ರಕಾರ ಗೇಮ್ಸ್ ಆಡುವ ಮಕ್ಕಳಿಗೆ ಗೇಮ್ಸ್ ಆಡದ ಮಕ್ಕಳಿಗಿಂತ 10 ಪಟ್ಟು ಹೆಚ್ಚು ಬ್ರೈನ್ ಶಾರ್ಪ್ ಆಗಿ ಕೆಲಸ ಮಾಡುತ್ತಂತೆ. ಸಮಯ ಸ್ಫೂರ್ತಿ, ಕ್ರಿಟಿಕಲ್ ಥಿಂಕಿಂಗ್, ಪ್ಲಾನಿಂಗ್, ಹೊಸ ಐಡಿಯಾಸ್ ಬರೋದು, ಈ ರೀತಿ ಹಲವಾರು ವಿಷಯಗಳಲ್ಲಿ ಗೇಮ್ಸ್ ಆಡೋ ಮಕ್ಕಳು ಮುಂದಿರ್ತಾರಂತೆ. ಆದ್ರೆ ಅತಿಯಾದ್ರೆ ಅಮೃತನು ವಿಷ ಅನ್ನೋ ಹಾಗೆ ಗೇಮ್ಸ್ ಆಡ್ತಾ ಕುಳಿತುಕೊಂಡ್ರೆ ಕಣ್ಣಿಗೆ ತೊಂದರೆ. ಸಣ್ಣ ವಯಸ್ಸಿನಲ್ಲೇ ನೆಕ್ ಪೇನ್, ಬ್ಯಾಕ್ ಪೇನ್ ಬರುವ ಅವಕಾಶ ಅಧಿಕವಾಗಿರುತ್ತೆ. ಏನೇ ಆದರೂ ಸರಿ, ಒಂದು ಲಿಮಿಟ್ ವರೆಗೂ ಆಡಿದ್ರೆ ಗೇಮ್ಸ್ ಎಷ್ಟು ಉಪಯೋಗವೋ, ಲಿಮಿಟ್ ಮೀರಿ ಆಡಿದ್ರೆ ಅಷ್ಟೇ ನಷ್ಟ ಕೂಡ. ನೀವು ಹೆಚ್ಚಾಗಿ ಆಡುವ ಗೇಮ್ ಯಾವುದು ಕಮೆಂಟ್ ಮಾಡಿ. ನಂಬರ್ 5, ಭೂಮಿ ಮೇಲಿರುವ ಜನರೆಲ್ಲರೂ ಒಂದೇ ಸಮಯಕ್ಕೆ ಜಂಪ್ ಮಾಡಿದ್ರೆ ಈ ಭೂಮಿಗೆ ಏನಾಗುತ್ತೆ? ನಮ್ಮ ಭೂಮಿ ಮೇಲಿರುವ 750 ಕೋಟಿ ಜನ ಮನುಷ್ಯರು ಎಲ್ಲರೂ ಸೇರಿ ಒಂದೇ ಸಮಯಕ್ಕೆ ಜಂಪ್ ಮಾಡಿದ್ರೆ ಏನಾಗುತ್ತೆ ಎಂದು ಒಂದು ಪರಿಶೋಧನೆ ನಡೆದಿತ್ತು. ಅದರ ರಿಸಲ್ಟ್ ಈಗ ನೋಡೋಣ. ಎಲ್ಲರೂ ಒಟ್ಟಿಗೆ ಸೇರಿ ಜಂಪ್ ಮಾಡಿದ್ರೆ ಬರುವ ಶಬ್ದ 200 ಡೆಸಿಬಲ್ಸ್ ವರೆಗೂ ಇರುತ್ತಂತೆ. ನಮ್ಮ ಕಿವಿಗಳು 120-130 ಡೆಸಿಬಲ್ ಸೌಂಡ್ನ ಮಾತ್ರ ತಡೆದುಕೊಳ್ಳಬಲ್ಲವು. ಇನ್ನು ಅಷ್ಟು ಜನ ಒಂದೇ ಸಮಯಕ್ಕೆ ಜಂಪ್ ಮಾಡೋದ್ರಿಂದ 4-6 ಮ್ಯಾಗ್ನಿಟ್ಯೂಡ್ ಅರ್ಥ್ ಕ್ವಿಕ್ ಬರುವ ಅವಕಾಶ ಇರುತ್ತಂತೆ. ಕೋಸ್ಟಲ್ ಏರಿಯಾದಲ್ಲಿ ಸುನಾಮಿ ಬರಬಹುದಂತೆ. ಬ್ರಿಡ್ಜಸ್ ಮುರಿದು ಬೀಳಬಹುದಂತೆ. ಆದ್ರೆ ಅರ್ಥ್ ಆರ್ಬಿಟ್ ನ ಚೇಂಜ್ ಮಾಡುವಷ್ಟು ಶಕ್ತಿ ಮನುಷ್ಯನ ದೇಹಕ್ಕೆ ಇಲ್ಲವಂತೆ. ಆದ್ರೆ ನಮ್ಮ ಬ್ರೈನ್ಗೆ ಆ ಶಕ್ತಿ ಇರುತ್ತೆ. ಮನುಷ್ಯನ ಇಂಟೆಲಿಜೆನ್ಸಿಯಿಂದ ಏನನ್ನಾದರೂ ಸಾಧಿಸಬಹುದು. ಸೊ ಆ ಇಂಟೆಲಿಜೆನ್ಸಿಯನ್ನ ಭೂಮಿಯನ್ನ ಕಾಪಾಡಲು ಬಳಸೋಣ. ನಂಬರ್ 6, ದಪ್ಪ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ದಪ್ಪ ಆಗ್ಬೇಕು ಅನ್ಕೊಳ್ಳೋರು ಮೊದಲು ಮಾಡಬೇಕಾಗಿರುವ ಕೆಲಸ ನಮ್ಮ ಮೈಂಡ್ ನಲ್ಲಿ ನಾವು ದಪ್ಪ ಆಗಲ್ಲ ಅನ್ನೋ ಆಲೋಚನೆಯನ್ನ ತೆಗೆದು ಹಾಕ್ಬೇಕು. ಆ ನೆಗೆಟಿವ್ ಆಲೋಚನೆಯಿಂದ ನೀವು ಎಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡಿದ್ರು, ಏನ್ ತಿಂದ್ರು, ಅದು ಹೊಟ್ಟೆಗೆ ಸರಿಯಾಗಿ ಹತ್ತೋದಿಲ್ಲ. ಅದೇ ನಾನು ಖಂಡಿತ ದಪ್ಪ ಆಗ್ತೀನಿ ಅನ್ನೋ ಪಾಸಿಟಿವ್ ಆಲೋಚನೆಯಿಂದ ಇದ್ರೆ ನೀವು ತಿನ್ನೋ ಫುಡ್, ವರ್ಕೌಟ್ಸ್ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ವೇಟ್ ಗೇನ್ಗೆ ಮುಖ್ಯ ಕಾರಣ ಕ್ಯಾಲೋರೀಸ್. ಆದ್ರೆ ಈ ಕ್ಯಾಲೋರೀಸ್ ನ ಹೆಚ್ಚಾಗಿ ತೆಗೆದುಕೊಳ್ಳುವುದಕ್ಕೆ
ಇದಕ್ಕೆ ಎರಡು ದಾರಿಗಳಿವೆ. ನಂಬರ್ ಒನ್, ಜಂಕ್ ಫುಡ್, ಆಯಿಲ್ ಹೆಚ್ಚಾಗಿರುವ ಫುಡ್ಸ್ ಮತ್ತು ಹೈ ಕ್ಯಾಲೋರೀಸ್ ಇರುವ ಫುಡ್ ನ ತಿನ್ನೋದ್ರಿಂದ ವೇಟ್ ಗೇನ್ ಆಗಬಹುದು. ಇದರಿಂದ ದಪ್ಪ ಆಗ್ತೀರಾ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಫ್ಯಾಟ್ ಹೆಚ್ಚಾಗಿ ಅದನ್ನ ನಂತರ ಕರಗಿಸಲು ಜಿಮ್ ಗೆ ಹೋಗಿ ಕಷ್ಟಪಡಬೇಕು. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತವೆ. ನಂಬರ್ ಟು, ಆರೋಗ್ಯಕ್ಕೆ ಉಪಯೋಗವಾಗುವ ಹೈ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಇರುವ ಹೆಲ್ದಿ ಫುಡ್ ನಿಂದ ವೇಟ್ ಗೇನ್ ಆಗುವುದು. ಈ ದಾರಿಯಲ್ಲಿ ದಪ್ಪ ಆಗುವುದು ಸ್ವಲ್ಪ ಲೇಟ್ ಆಗಬಹುದು, ಆದ್ರೆ ದಪ್ಪ ಆಗೋದು ಮಾತ್ರ ಪಕ್ಕ. ಫಸ್ಟ್ ಫುಡ್ ವಿಷಯಕ್ಕೆ ಬಂದ್ರೆ ಒಬ್ಬರಿಗೆ ಒಂದೊಂದು ರೀತಿಯ ಮೆಟಬಾಲಿಸಂ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಒಬ್ಬರಿಗೆ ಎಗ್ ಅಂದ್ರೆ ಆಗೋದಿಲ್ಲ, ಇನ್ನು ಕೆಲವರಿಗೆ ಚಿಕನ್ ಅಂದ್ರೆ ಆಗೋದಿಲ್ಲ. ಸೊ ಮೊದಲು ನಮ್ಮ ದೇಹಕ್ಕೆ ಯಾವ ಫುಡ್ ಚೆನ್ನಾಗಿರುತ್ತೆ ನ್ಯೂಟ್ರಿಷನಿಸ್ಟ್ ಭೇಟಿಯಾಗಿ ತಿಳಿದುಕೊಳ್ಳಿ. ದಿನಕ್ಕೆ ಮೂರು ಸಲ ಅಲ್ಲದೆ ದಿನಕ್ಕೆ ಐದರಿಂದ ಆರು ಬಾರಿ ತಿನ್ಬೇಕು. ಅದು ಕೂಡ ಸ್ವಲ್ಪ ಸ್ವಲ್ಪ ತಿನ್ಬೇಕು. ಮಾರ್ನಿಂಗ್ ಬೇಗನೆ ಎದ್ದು ಫಸ್ಟ್ ಮೀಲ್ ತೆಗೆದುಕೊಂಡ್ರೆ ಇಡೀ ದಿನವೆಲ್ಲ ಆರು ಮೀಲ್ಸ್ ನ ತಿನ್ನಬಹುದು. ಇನ್ನು ವರ್ಕ್ಔಟ್ಸ್ ವಿಷಯಕ್ಕೆ ಬಂದ್ರೆ ಕಡಿಮೆ ವೇಟ್ಸ್ ನಿಂದ ಸ್ಟಾರ್ಟ್ ಮಾಡಬೇಕು. ವೀಕ್ ಬೈ ವೀಕ್ ವೇಟ್ಸ್ ನ ಹೆಚ್ಚಿಸಿಕೊಳ್ತಾ ಹೋಗ್ಬೇಕು. ಎಕ್ಸಸೈಸ್ ಗೆ ಒಂದು ಗಂಟೆಯ ಮುಂಚೆ ಮತ್ತು 30 ನಿಮಿಷದ ನಂತರ ಖಂಡಿತ ಸ್ವಲ್ಪ ಫುಡ್ ನ ತೆಗೆದುಕೊಳ್ಳಬೇಕು, ಲೈಕ್ ಬಾಳೆಹಣ್ಣು ಅಥವಾ ಸಮ್ ಅದರ್ ಫ್ರೂಟ್ಸ್. ಎಕ್ಸಸೈಸ್ ಮಾಡಿದ ನಂತರ ಪ್ರೋಟೀನ್ ಫುಡ್ಸ್ ತೆಗೆದುಕೊಂಡ್ರೆ ಹೆಚ್ಚು ಇಂಪ್ಯಾಕ್ಟ್ ಆಗಿರುತ್ತೆ. ವರ್ಕ್ಔಟ್ಸ್ ಮಾಡುವಾಗ ಟ್ರೈನರ್ ಜೊತೆ ನಿಮ್ಮ ಪೊಸಿಷನ್ ಸರಿಯಾಗಿದೆಯಾ ಇಲ್ವಾ ಕೇಳಿ ತಿಳಿದುಕೊಳ್ಳಿ. ನಿಮಗೆ ಮನಸ್ಸಿಗೆ ಬಂದಂತೆ ನಿಮಗೆ ತಿಳಿದಂತೆ ನೀವು ವೇಟ್ಸ್ ಎತ್ತಿದ್ರೆ ಜಾಯಿಂಟ್ ಪೇನ್ ಬರುವ ಅವಕಾಶ ಹೆಚ್ಚಿರುತ್ತೆ. ದಿನಕ್ಕೆ ಮಿನಿಮಮ್ 7 ತಾಸು ಖಂಡಿತ ನಿದ್ದೆ ಮಾಡಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹೆಚ್ಚಾಗಿ ಪ್ರೋಟೀನ್ ಶೇಕ್ ನ ಶೇಕ್ ಮಾಡಿ, ಉಳಿದವುಗಳನ್ನ ಅತಿ ಕಡಿಮೆ ಶೇಕ್ ಮಾಡಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂಬರ್ 7, ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ಯಾರು ಅಂತ ಕೇಳಿದ್ರೆ ತಕ್ಷಣ ನೆನಪಾಗುವ ಹೆಸರು ಮುಕೇಶ್ ಅಂಬಾನಿ. ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಕಟ್ಟಿಕೊಂಡ ತನ್ನ ಮನೆಗೆ ಕರೆಂಟ್ ಬಿಲ್ ಅಲ್ಲ ವಾಟರ್ ಬಿಲ್ ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಾ? ಮುಕೇಶ್ ಅಂಬಾನಿ ತನ್ನ ಮನೆಗೋಸ್ಕರ ಪ್ರತಿ ತಿಂಗಳು 5 ಲಕ್ಷ ಲೀಟರ್ ನೀರನ್ನ ಖರ್ಚು ಮಾಡ್ತಾರಂತೆ. ಅಂದ್ರೆ ದಿನಕ್ಕೆ 18,000 ಲೀಟರ್ ನಷ್ಟು ನೀರನ್ನ ಉಪಯೋಗಿಸ್ತಾರೆ. ಇದು ತುಂಬಾ ಅಧಿಕ. ಅದಕ್ಕೆ ಆತನ ಮನೆ ಮುಂದೆ ತುಂಬಾ ಜನ ಎಕೋ ಫ್ರೆಂಡ್ಲಿ ಕಂಪನಿಗಳು, ತುಂಬಾ ಜನ ಎನ್ಜಿಒಸ್ ಕೂಡ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರ್ತಾರೆ. ಮೊದಲೇ ಮುಂಬೈನಲ್ಲಿ ನೀರಿನ ಅಭಾವ ಹೆಚ್ಚಾಗಿರುತ್ತೆ, ಆದ್ರೂ ಕೂಡ ಆ ಭವನದಲ್ಲಿ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲ್ಸ್ ಇದ್ದಾವೆ. ಅಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ಸ್ ನಲ್ಲಿ ಅಷ್ಟು ನೀರು ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಎಂದು ಎಷ್ಟೋ ಜನ ಪ್ರೊಟೆಸ್ಟ್ ಮಾಡ್ತಾರೆ. ಇಷ್ಟಕ್ಕೂ ಆ ಮನೆಗೆ ಖರ್ಚು ಮಾಡುವ ವಾಟರ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಸರಿ ಸುಮಾರು 20 ಲಕ್ಷ ರೂಪಾಯಿ. ವಾಟರ್ ಬಿಲ್ ಅಷ್ಟು ಬಂದ್ರೆ ಇನ್ನು ಕರೆಂಟ್ ಬಿಲ್ ಎಷ್ಟು ಬರಬಹುದು ನೀವೇ ಥಿಂಕ್ ಮಾಡಿ. ನಂಬರ್ 8, ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರ. ಇದಕ್ಕೂ ಮುಂಚೆ ಹೇಳಿದ ಹಾಗೆ ಹೆಚ್ಚು ಕ್ಯಾಲೋರೀಸ್ ಇರುವ ಫುಡ್ ನ ತೆಗೆದುಕೊಂಡ್ರೆ ದಪ್ಪ ಆಗ್ತಾರೆ. ಒಂದು ಫುಲ್ ಬಿಯರ್ 750 ml ಇರುತ್ತೆ, ಇದರಲ್ಲಿ 330 ಕ್ಯಾಲೋರೀಸ್ ಇರುತ್ತೆ. ಅದೇ 100 ಗ್ರಾಮ್ ಚಾಕ್ಲೇಟ್ ನಲ್ಲಿ 546 ಕ್ಯಾಲೋರೀಸ್ ಇರುತ್ತೆ. ಈಗ ನೀವೇ ಹೇಳಿ ಯಾವುದರಿಂದ ದಪ್ಪ ಆಗ್ತಾರೆ? ಪರ್ಟಿಕ್ಯುಲರ್ಲಿ ಬಿಯರ್ ಅಷ್ಟೇ ಅಲ್ಲ, ಯಾವ ಆಲ್ಕೋಹಾಲ್ ಡ್ರಿಂಕ್ ತೆಗೆದುಕೊಂಡ್ರು ದಪ್ಪ ಆಗಲ್ಲ, ಆದ್ರೆ ನಾವು ಕುಡಿದ ನಂತರ ತೆಗೆದುಕೊಳ್ಳುವ ಫುಡ್ ನಿಂದ ದಪ್ಪ ಆಗ್ತಾರೆ. ಆಲ್ಕೋಹಾಲ್ ತೆಗೆದುಕೊಂಡ ನಂತರ ಜಂಕ್ ಫುಡ್ಸ್ ಲೈಕ್ ಚಿಕನ್, ಮಟನ್, ಫ್ರೈ ಐಟಮ್ಸ್ ಹೆಚ್ಚಾಗಿ ತೆಗೆದುಕೊಳ್ತಾರೆ, ಇವುಗಳಿಂದ ದಪ್ಪ ಆಗ್ತಾರೆ. ನಾವು ಆಲ್ಕೋಹಾಲ್ ಜೊತೆಗೆ ಈ ಹೆವಿ ಫುಡ್ ನ ತಿಂದ್ರೆ ನಮ್ಮ ದೇಹ ಮೊದಲು ಆಲ್ಕೋಹಾಲ್ ನ ಡೈಜೆಸ್ಟ್ ಮಾಡುತ್ತೆ, ನಂತರ ಬೇಕಾದಷ್ಟು ಫುಡ್ ನ ತೆಗೆದುಕೊಂಡು ಉಳಿದಿದ್ದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಬಾಡಿನಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಿ ನಾವು ದಪ್ಪ ಆಗ್ತೀವಿ. ಆಲ್ಕೋಹಾಲ್ ಕುಡಿಯೋರು ಹೆಚ್ಚಾಗಿ ಸಂಜೆ ಸಮಯ ಅಥವಾ ರಾತ್ರಿ ಸಮಯ ಕುಡಿತಾರೆ. ಆ ಸಮಯದಲ್ಲಿ ನಮ್ಮ ಡೈಜೆಷನ್ ಕೂಡ ಸ್ಲೋ ಆಗಿರುತ್ತೆ. ಆದ್ರೆ ಬಿಯರ್ ಕ್ವಾಂಟಿಟಿ ಹೆಚ್ಚಾಗುವುದರಿಂದ ನಮ್ಮ ಹೊಟ್ಟೆ ಇಗ್ಗೋದ್ರಿಂದ ಹೊಟ್ಟೆ ಬೇಗನೆ ಬರುತ್ತೆ. ಹೋಗ್ಲಿ ಬಿಡು ಅಂತ ಆಲ್ಕೋಹಾಲ್ ಕುಡಿದ ನಂತರ ಊಟ ಮಾಡದಿದ್ರೆ ಅದು ಇನ್ನೂ ಅಪಾಯ. ಸೊ ಲಿಮಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೊನೆಯದಾಗಿ ಎಲ್ಲೆಲ್ಲಿ ಕೇಳಿರ್ತೀರಾ, ಎಲ್ಲೆಲ್ಲಿ ನೋಡಿರ್ತೀರಾ? ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಬಿಯರ್ ಕುಡಿಯೋದ್ರಿಂದ ದಪ್ಪ ಆಗಲ್ಲ, ಬಿಯರ್ ಕುಡಿದ ನಂತರ ತಿನ್ನೋ ಫುಡ್ ನಿಂದ ದಪ್ಪ ಆಗ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.